ವಿಜಯನಗರದಲ್ಲಿ ಚರಂಡಿ ನೀರಿಗೆ ಬಿದ್ದು 4 ವರ್ಷದ ಮಗು ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಹೊಸಪೇಟೆ ನಗರದ ಅನಂತಶಯನ ಗುಡಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿರಾಟ್ ಅನ್ನುವಂತಹ ಮಗು ಚರಂಡಿಗೆ ಬಿದ್ದು ಸಾವನ್ನಪ್ಪಿದೆ. ಇನ್ನು 4 ವರ್ಷದ ಮಗು ಮನೆಯ ಅಂಗಳದಲ್ಲಿ ಆಟವನ್ನು ಆಡ್ತಾ ಇತ್ತು. ಇದೇ ಸಂದರ್ಭದಲ್ಲಿ ತೆರೆದಿರುವಂತಹ ಚರಂಡಿಗೆ ಬಿದ್ದು ಸಾವನ್ನಪ್ಪಿದೆ. ಇನ್ನು ಆಟವಾಡ್ತಾ ಹೋಗಿ ಚರಂಡಿಗೆ ಬಿದ್ದಿದೆ ಮಗು ಅನ್ನುವಂಥದ್ದು ಗೊತ್ತಾಯಿತು. ಏನೋ ಮಗು ಆಡ್ತಾ ಆಡ್ತಾ ಚರಂಡಿಗೆ ಬೀಳ್ತಾ ಇದ್ದಂತೆ ತಕ್ಷಣವೇ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. 4 ವರ್ಷದ ಮಗು ವಿರಾಟ್ ಅನ್ನುವಂತಹ ಮಗು ಮನೆಯ ಎದುರು ಆಟ ಆಡ್ತಾ ಇತ್ತು. ಇನ್ನು ಚರಂಡಿಯನ್ನು ಕೂಡ ನೋಡ್ತಾ ಇದ್ದೀರಿ. ಈ ಚರಂಡಿಯಿಂದ ನಿರಂತರವಾಗಿ ಸಮಸ್ಯೆಗಳು ಕೂಡ ಸಾಕಷ್ಟು ಆಗ್ತಾ ಇತ್ತು. ನೀರನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಇದ್ಯಾವುದು ಕೂಡ ಆಗಲಿಲ್ಲ. ಆದರೆ 4 ವರ್ಷದ ಮಗು ಆಟ ಆಡ್ತಾ ಇರುವ ಸಂದರ್ಭದಲ್ಲಿ ಆಯ ತಪ್ಪಿ ಚರಂಡಿಗೆ ಬಿದ್ದಿತ್ತು. ಚರಂಡಿಗೆ ಬಿದ್ದಂತಹ 4 ವರ್ಷದ ಮಗು ಸಾವನ್ನಪ್ಪಿದೆ. ಇನ್ನೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಆ ರಾತ್ರಿ ಹೊತ್ತಲ್ಲಿ ಆ ಮಗುವಿನ ಮೃತದೇಹವನ್ನು ಹುಡುಕಾಡೋದಕ್ಕೆ ಅಂತ, ಅದೇ ರೀತಿಯಾಗಿ ಅದನ್ನು ಹೊರತೆಗೆಯೋದಕ್ಕೆ ಅಂತ ಅನೇಕರು ಸ್ಥಳದಲ್ಲಿ ದೌಡಾಯಿಸಿದರು. ಅದೇ ರೀತಿಯಾಗಿ ಮಗು ಬೀಳ್ತಾ ಇದ್ದಂತೆ ಮಗುವನ್ನು ಮೇಲೆತ್ತಿ ಆಸ್ಪತ್ರೆಗೂ ಕೂಡ ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ರು. ಆದರೆ ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಮಗು ಜೀವಂತವಾಗಿ ಉಳಿಲಿಲ್ಲ. ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರಲ್ಲೂ ಕೂಡ ಸಾಕಷ್ಟು ಆಕ್ರೋಶ ಇದೆ. ಇನ್ನು ಮಗುವನ್ನು ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. 4 ವರ್ಷದ ಮಗು ಮನೆಯ ಎದುರು ಆಟ ಆಡ್ತಾ ಇತ್ತು. ಇನ್ನು ಮನೆ ಎದುರು ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲೇ ಚರಂಡಿಗೆ ಆಯ ತಪ್ಪಿ ಬಿದ್ದಿತ್ತು. ಇನ್ನು ಚರಂಡಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಚರಂಡಿಯನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಚರಂಡಿ ನೀರು ಒಂದೇ ಕಡೆ ನಿಲ್ಲದ ಹಾಗೆ ಅದನ್ನು ಸ್ವಚ್ಛಗೊಳಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಬೇಕಾಗಿತ್ತು. ಆದರೆ ಇದ್ಯಾವುದೂ ಆಗದೇ ಇರೋ ಕಾರಣಕ್ಕೇ ಮಗು ಬಲಿಯಾಯಿತು ಅನ್ನುವಂತಹ ಒಂದು ಆರೋಪ ಆಕ್ರೋಶ ಕೂಡ ಕೇಳಿಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮಗು ಚರಂಡಿಗೆ ಬೀಳ್ತಾ ಇದ್ದಂತೆ ಸ್ಥಳೀಯರು ಮಗುವನ್ನು ತಕ್ಷಣವೇ ರಕ್ಷಿಸುವಂತಹ ಕೆಲಸಕ್ಕೂ ಕೂಡ ಮುಂದಾದರು. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡೋದಕ್ಕೂ ಕೂಡ ತರಾತುರಿಯಲ್ಲಿ ತೆರಳಿದ್ರು. ಆದರೆ ಮಗು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ.